ನಟ ದರ್ಶನ್ ಪಾರು ಮಾಡುವುದಕ್ಕೆ ಸಚಿವರೊಬ್ಬರಿಂದ ಸಾಕಷ್ಟು ಪ್ರಯತ್ನ ಪಡಲಾಗ್ತಾ ಇದೆ. ಪ್ರಭಾವಿ ಸಚಿವರೊಬ್ಬರಿಂದ ಸಿಎಂ ಗೃಹ ಸಚಿವರ ಮನೆಗೆ ಭೇಟಿ ನೀಡುವ ಕೆಲಸ ಆಗ್ತಿದೆ, ಒತ್ತಾಯ ಮಾಡೋ ಕೆಲಸ ಆಗ್ತಿದೆ. ಆದ್ರೆ ಸಿಎಂ ಮಾತ್ರ ಓಹೋ ಯಾವುದಕ್ಕೂ ಕ್ಯಾರೆ ಅಂತ ಇಲ್ಲ. ಆರೋಪಿ ನಂಬರ್ ಟೂ ದರ್ಶನ್ ಪರವಾಗಿ ಸಿಎಂ ಅವರನ್ನ ಭೇಟಿ ಮಾಡಿದ್ರಂತೆ. ಆ ಸಚಿವ ಸಿದ್ದರಾಮಯ್ಯ ಮತ್ತು ಪರಮೇಶ್ವರ್ ಅವರನ್ನ ಭೇಟಿ ಮಾಡಿದ್ದ ಸಚಿವ ಕಾನೂನು ಕುಣಿಕೆಯಿಂದ ಹೇಗಾದ್ರೂ ಮಾಡಿ ದರ್ಶನ್ ಒಬ್ಬನನ್ನ ಪಾರು ಮಾಡಿ ಅನ್ನೋ ಭೇಟಿ ಅಹವಾಲು ಅವರದಾಗಿತ್ತು. ಆದ್ರೆ ಸಿಎಂ ಗೃಹ ಸಚಿವರ ಮೇಲೆ ಒತ್ತಡ ಹಾಕೋದಕ್ಕೆ ಇನ್ನಿಲ್ಲದೆ ಪ್ರಯತ್ನ ಪಟ್ಟರು ಕೂಡ ಸದ್ಯಕ್ಕೆ ಅದು ನೋ ಯೂಸ್ ಆದಂತೆ ಕಾಣ್ತಾ ಇದೆ. ತಮ್ಮ ಕ್ಯಾಬಿನೆಟ್ನಲ್ಲಿ ಹೇಳಿಬಿಟ್ಟಿದ್ದಾರಂತೆ ಸಿದ್ದರಾಮಯ್ಯ ಅವರು, ಯಾರೂ ಕೂಡ ಈ ಪ್ರಕರಣದಲ್ಲಿ ಮೂಗು ತೋರಿಸುವಂಗಿಲ್ಲ, ಯಾರೂ ಕೂಡ ಇದರ ಬಗ್ಗೆ ಮಾತನಾಡುವಂಗಿಲ್ಲ. ಪೊಲೀಸರು ಫ್ರೀ ಹ್ಯಾಂಡ್ ಆಗಿದ್ದಾರೆ, ಅವರು ತನಿಖೆಯನ್ನ ಮಾಡ್ತಾರೆ, ಅವರ ಕೆಲಸ ಆಗುತ್ತೆ, ತಪ್ಪಿತಸ್ಥರಿಗೆ ಶಿಕ್ಷೆ ಆಗೇ ಆಗುತ್ತೆ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರಂತೆ. ಈ ಪ್ರಕರಣ ಆದಾಗಿಂದಲೂ ಕೂಡ ಹೇಳ್ತಾ ಬರ್ತಿದ್ದಾರೆ. ಹೀಗಿದ್ರೂ ಕೂಡ ಆ ಒಬ್ಬ ಸಚಿವ ದರ್ಶನ್ ಜೊತೆ ತುಂಬಾನೇ ಕ್ಲೋಸ್ ಆಗಿ ಕಾಣಿಸ್ಕೊಂಡಂತಹ ಸಚಿವ ಸಿಎಂ ಮೇಲೆ ಡಿಸಿಎಂ ಪರಮೇಶ್ವರ್ ಅವರ ಮೇಲೆ ಒತ್ತಡ ಹೇರುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಮತ್ತಷ್ಟು ಅಪ್ಡೇಟ್ಸ್ ನಮ್ಮ ಸೀನಿಯರ್ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಹರೀಶ್ ನೀಡ್ತಾರೆ. ಹರೀಶ್, ದರ್ಶನ್ ಕೇವಲ ಕಾಂಗ್ರೆಸ್ನ ನಾಯಕರಿಗೆ, ಶಾಸಕರಿಗೆ, ಸಚಿವರಿಗೆ ಅಷ್ಟೇ ಅಲ್ಲ, ಎಲ್ಲಾ ಪಕ್ಷದ ರಾಜಕಾರಣಿಗಳಿಗೂ ಕೂಡ ಆಪ್ತತೆಯನ್ನ ಹೊಂದಿದ್ದಂತಹ ಒಬ್ಬ ನಟ. ಆ ನಟನನ್ನ ಬಚಾವ್ ಮಾಡೋದಕ್ಕೆ ಸಚಿವರೊಬ್ರು ದುಂಬಾಲು ಬಿದ್ದಿದ್ದಾರಂತೆ. ಏನ್ ಹೇಳ್ತಿದ್ದಾರೆ ಸಿಎಂ ಹಾಗಾದ್ರೆ ಅವರು, ಅವರ ಪ್ರಯತ್ನ ಎಲ್ಲಿ ವಿಫಲವಾಯಿತು? ಸಭಾ ಬಹಳ ಮುಖ್ಯವಾಗಿರುವಂತದ್ದು. ಚಾಲೆಂಜಿಂಗ್ ದರ್ಶನ್ ಅವ್ರನ್ನ ಕಾನೂನು ಕುಣಿಕೆಯಿಂದ ಪಾರು ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಚಿವರೊಬ್ಬರು ನಿರಂತರವಾಗಿ ಪ್ರಯತ್ನ ನಡೆಸಿರುವಂತಹ ಸಂಗತಿ ಕೂಡ ಈಗ ಬೆಳಕಿಗೆ ಬರ್ತಾ ಇರುವಂತದ್ದು. ಸೊ ಅಂದ್ರೆ ಮುಖ್ಯವಾಗಿ ಅವರ ಬಂಧನ ಆಗಿರುವಂತ ಬೆನ್ನಲ್ಲೇ ಕೂಡ ಸತತ ಮೂರ್ನಾಲ್ಕು ಬಾರಿ ಸಿಎಂ ಸಿದ್ದರಾಮಯ್ಯವರನ್ನ ಕೂಡ ಭೇಟಿ ಆಗಿದ್ದಾರೆ. ಜೊತೆಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರನ್ನು ಕೂಡ ಭೇಟಿ ಆಗಿರುವಂತದ್ದು. ಆದ್ರೆ ಅವರಿಗೆ ಒಂದು ಸ್ಪಷ್ಟವಾಗ್ತಾ ಇರುವಂತದ್ದು, ಮುಖ್ಯವಾಗಿ ಈಗಾಗಲೇ ಕೂಡ ಪೊಲೀಸರು ಆರಂಭದಲ್ಲಿ ಏನೆಲ್ಲ ಕ್ರಮಗಳನ್ನ ಕೈಗೊಳ್ಬೇಕು, ತನಿಖೆಯನ್ನು ನಡೆಸಬೇಕು, ಸಾಕ್ಷಿಗಳನ್ನ ಸಂಗ್ರಹಿಸಬೇಕು, ಅವೆಲ್ಲವನ್ನ ಮುಗಿಸಿರುವಂತ ಹಿನ್ನೆಲೆಯಲ್ಲಿ ಸೊ ಅನಿವಾರ್ಯವಾಗಿ ಕೂಡ ಒತ್ತಡ ಹಾಕಿದ್ರೂ ಕೂಡ ಫಲಪ್ರದ ಆಗ್ತಿಲ್ಲ ಅನ್ನುವಂತ ಸತ್ಯಾಂಶ ಗೊತ್ತಾಗ್ತಿದ್ದಂತೆ ಕೂಡ ಅವರು ಈಗ ತಟಸ್ಥರಾಗಿ ಉಳಿಯುವಂತ ಒಂದು ಪ್ರಯತ್ನಕ್ಕೆ ಮುಂದಾಗಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಆರಂಭದ ದಿನಗಳಲ್ಲಿ ಕೂಡ ನೇರವಾಗಿ ಗೃಹ ಸಚಿವ ಪರಮೇಶ್ವರ್ ಅವ್ರನ್ನ ಕೂಡ 2 ಗಂಟೆಗೆ ಹೆಚ್ಚು ಹೊತ್ತು ಕೂಡ ಮಾತುಕತೆಯನ್ನು ನಡೆಸಿದ್ರು. ಸೊ ನಂತರ ಸಿಎಂ ಸಿದ್ದರಾಮಯ್ಯ ಅವ್ರ ಜೊತೆಗೂ ಕೂಡ ಒಡನಾಟ ಇರುವಂತದ್ದು, ಹಾಗಾಗಿ ಅವ್ರ ಹತ್ರನು ಕೂಡ ಒಂದಷ್ಟು ಮಾತುಕತೆಯನ್ನು ನಡೆಸಿದ್ರು. ಯಾವುದಕ್ಕೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಸೊಪ್ಪು ಹಾಕಿಲ್ಲ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಿದೆ. ಅಂದ್ರೆ ನೀರು ಉಪ್ಪು ತಿಂದವರು ನೀರು ಕುಡಿಯಲೇಬೇಕು ಅನ್ನುವಂತ ಮಾತನ್ನ ಸ್ಪಷ್ಟವಾಗಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿ ಕಳಿಸಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗಿದೆ. ಈ ಹಿನ್ನೆಲೆಯಲ್ಲಿ ಪರಮೇಶ್ವರ್ ಅವರು ಕೂಡ ಸಿಎಂ ಹೇಳಿರುವಂತ ಮಾತನ್ನ ಕೂಡ ಪುನರುಚ್ಚರಿಸಿದ್ದಾರೆ ಅನ್ನುವಂತ ಮಾತುಗಳು ಕೇಳ್ಬರ್ತಾ ಇದೆ. ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯರು ಈ ಒಂದು ವಿಚಾರವಾಗಿ ಕೂಡ ನಾವು ಯಾವುದೇ ಕಾರಣಕ್ಕೂ ಅಲ್ಲಿ ಮಧ್ಯಪ್ರವೇಶ ಮಾಡೋದಿಲ್ಲ, ಸೊ ಈ ಕಾನೂನು ಯಾವ ರೀತಿ ಕ್ರಮವನ್ನು ಕೈಗೊಳ್ಬೇಕಾಗುತ್ತೋ ಆ ರೀತಿ ತೆಗೆದುಕೊಂಡು ಹೋಗುತ್ತೆ, ಸೊ ಈ ನಿಟ್ಟಿನಲ್ಲಿ ನಾವು ಮಧ್ಯಪ್ರವೇಶ ಮಾಡೋದಿಲ್ಲ ಅನ್ನುವಂತ ಸ್ಪಷ್ಟ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಹಾಗಾಗಿ ಅವರು ಬಂದ ದಾರಿಗೆ ಸುಂಕ ಇಲ್ಲ ಎಂಬಂತೆ ಬರಿಗೈಯಲ್ಲಿ ವಾಪಸ್ ಆಗಿದ್ದಾರೆ ಅನ್ನುವಂತ ಮಾಹಿತಿ ಕೇಳಿ ಬರ್ತಾ ಇರುವಂತದ್ದು. ಸಭಾ, ಥ್ಯಾಂಕ್ ಯು ಹರೀಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.